ಸದ್ಯ ಕನ್ನಡದ ಬಹುಬೇಡಿಕೆಯ ನಟ ಅಂದ್ರೆ ಡಾಲಿ ಧನಂಜಯ್. ಇನ್ನು 2-3 ವರ್ಷ ಧನಂಜಯ್ ಡೇಟ್ ಸಿಕ್ಕೋದು ಕಷ್ಟನೇ. ಈಗ ಧನಂಜಯ್ ಮತ್ತೊಂದು ಬಿಗ್ ಸಿನಿಮಾಗೆ ಸಹಿ ಹಾಕಿದ್ದಾರೆ. KGF ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ದೊಡ್ಡ ಯಶಸ್ಸನ್ನ ಪಡ್ಕೊಂಡಿದ್ದ KRG ಸ್ಟುಡಿಯೋಸ್ ನ ಸಿನಿಮಾ ಅದು. ಇಷ್ಟಕ್ಕೂ ಧನಂಜಯ್ಗೆ KRG ಸ್ಟುಡಿಯೋಸ್ ಹೊಸತೇನೂ ಅಲ್ಲ. ಕಳೆದ ವರ್ಷ ಬಿಗ್ ಸಕ್ಸಸ್ ಅನ್ನ ಪಡ್ಕೊಂಡಿದ್ದ ರತ್ನನ್ ಪರಪಂಚ ಕೂಡ ಇದೇ KRG ಸ್ಟುಡಿಯೋಸ್ ನ ಸಿನಿಮಾ. ಹಾಗಾಗಿ ಮತ್ತೊಮ್ಮೆ ಸಕ್ಸಸ್ಫುಲ್ ಕಾಂಬಿನೇಷನ್ ಒಟ್ಟಾಗಿದೆ. ಧನಂಜಯ್ ಜೊತೆ KRG ಸ್ಟುಡಿಯೋಸ್ ಮತ್ತೊಮ್ಮೆ ಒಂದು ಸಿನಿಮಾ ಮಾಡೋಕೆ ತಯಾರಾಗಿದೆ. ವಿಜಯ್ ಕಿರ್ಗಂದೂರು ಅರ್ಪಿಸುವ ಈ ಹೊಸ ಚಿತ್ರದ ಟೈಟಲ್ ಜನವರಿ 14 ಅಂದ್ರೆ ಸಂಕ್ರಾಂತಿಯ ಹಿಂದಿನ ದಿನ ಅನೌನ್ಸ್ ಆಗಲಿದೆ. ಪೋಸ್ಟರ್ ಗಮನಿಸಿದ್ರೆ ಬೆಳಗಾವಿಯ ಹಿನ್ನೆಲೆಯಲ್ಲಿ ಕತೆ ಹೇಳಲು ಹೊರಟಂತಿದೆ. ಕುಂದಾನಗರಿ ಬೆಳಗಾವಿಗೆ ಸ್ವಾಗತ ಎನ್ನುವ ಜೊತೆಗೆ ಪೊಲೀಸ್ ಜೀಪ್ ಕೂಡ ರಿವೀಲಿಂಗ್ ಪೋಸ್ಟರ್ ನಲ್ಲಿದ್ದು ಡಾಲಿ ಧನಂಜಯ್ ಮತ್ತೊಮ್ಮೆ ಖಾಕಿ ಖಡಕ್ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಭಾರತೀಯ ಚಿತ್ರರಂಗವೇ ಕಾತರದಿಂದ ಕಾದಿರೋ KGF ಚಾಪ್ಟರ್ 2 ರಿಲೀಸ್ 2-2 ಬಾರಿ ಮುಂದಕ್ಕೆ ಹೋಗಿದೆ. ಕೊರೋನಾದಿಂದ ರಿಲೀಸ್ ಮುಂದೆ ಹೋಗಿದ್ರೂ ಕೂಡ KGF ಚಿತ್ರವನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಯಶಸ್ಸು ಕಂಡಿದ್ದ KRG ಸ್ಟುಡಿಯೋಸ್ ದೊಡ್ಡ ದೊಡ್ಡ ಸಿನಿಮಾಗೆ ಕೈ ಹಾಕ್ತಾನೆ ಇದೆ. ಸದ್ಯ KGF 2 ರಿಲೀಸ್ಗೂ ಮೊದಲೇ ಒಂದರ ಹಿಂದೊಂದರಂತೆ ದೊಡ್ಡ ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಿದೆ. ಸದ್ಯ ಡಾಲಿ ಧನಂಜಯ್ ವರ್ಸಟೈಲ್ ನಟನಾಗಿ ಮಿಂಚುತ್ತಿದ್ದು ಈಗಿನ ಹೊಸ ಚಿತ್ರದ ಟೈಟಲ್ ಏನಾಗಿರುತ್ತೆ ಹಾಗೂ ಅವರ ಪಾತ್ರ ಏನು ಅನ್ನುವ ಕುತೂಹಲಕ್ಕೆ ಸಂಕ್ರಾಂತಿಗೆ ಉತ್ತರ ಸಿಗಲಿದೆ.